ನನ್ನಾತ್ಮೀಯ ಜನನಾಯಕ ಮಂಕಾಳೇಸ್ ವೈದ್ಯರ ಜೀವನದ ಮುಂದುವರಿದ ಭಾಗ 5 ಕನಸುಗಳ ಬೆನ್ನೇರಿ ಸಾಧನೆಯ ಹಾದಿಯಲ್ಲಿ ಮಂಕಾಳೇಸ್ ವೈದ್ಯ ಕ್ಷೇತ್ರದಲ್ಲಿರುವ ಎಲ್ಲಾ ಸಮಾಜವನ್ನ ನನ್ನ ಸಮಾಜ ಅಂತಕೊಂಡು ಯಾರಿಗೂ ನೋವಾಗದ ರೀತಿ ಆಡಳಿತ ನಿರ್ವಹಿಸಿ ಬಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರವನ್ನ ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿ ಮಾಡಿದ್ದಾರೆ ಇಂದು ಹೆಚ್ಚಿನ ಸಮಾಜಗಳು ಸ್ವಂತ ಸಮುದಾಯ ಭವನಗಳನ್ನು ವಿವಿಧ ಧರ್ಮದ ದೇವಾಲಯಗಳು ಅಭಿವೃದ್ಧಿಯಾಗಿ ಶಾಸಕರ ಹೆಸರು ಶಾಶ್ವತವಾಗಿ ನೆಲೆಸಿಕೊಳ್ಳುವಂತ ಕೆಲಸ ಕಾರ್ಯಗಳು ಕ್ಷೇತ್ರದ ಉದ್ದಗಲಕ್ಕೂ ಆಗಿರೋದನ್ನ ನೋಡುತ್ತೇವೆ ತಾಳಿದವನು ಬಾಳಿಯಾನು ಎನ್ನುವಂತೆ ಏನೇ ಸಮಸ್ಯೆಗಳು ಬಂದರೂ ಅದನ್ನು ತಾಳ್ಮೆಯಿಂದ ಪರಿಶೀಲಿಸಿ ಯಾರಿಗೂ ನೋವಾಗದ ರೀತಿಯಲ್ಲಿ ನಡೆದುಕೊಳ್ಳುವ ಶಾಸಕರಿಂದಾಗಿ ಇಡೀ ಕ್ಷೇತ್ರ ಶಾಂತಿಯ ಬೀಡಾಗಿ ಮಾರ್ಪಟ್ಟಿರೋದು ಜನಸಾಮಾನ್ಯರ ಮೆಚ್ಚುಗೆಗೆ ಪಾತ್ರವಾಗಿದೆ ಹಲವಾರು ದಶಕಗಳ ಕಾಲ ಆಡಳಿತ ನಡೆಸಿದ್ರೂ ಜನರು ಇನ್ನೂ ಕೂಡ ಚಿಕ್ಕ ಚಿಕ್ಕ ಗುಡಿಸಲುಗಳಲ್ಲಿ ವಾಸವಾಗಿರೋದು ಮನೆಗಳಿಗೆ ವಿದ್ಯುತ್ ವ್ಯವಸ್ಥೆ ಇಲ್ಲದೆ ಅದರಲ್ಲೂ ವಿದ್ಯಾರ್ಥಿಗಳು ಪರದಾಡ್ತಾ ಇರುವ ಕಷ್ಟವನ್ನ ಅರಿತ ಶಾಸಕರು ಕ್ಷೇತ್ರವನ್ನ ಸಂಪೂರ್ಣವಾಗಿ ಗುಡಿಸಲು ಮುಕ್ತ ಕ್ಷೇತ್ರವನ್ನಾಗಿಸಲು ಪಣ ತೊಟ್ಟು ಅದರಲ್ಲಿ ಯಶಸ್ಸನ್ನ ಕಂಡ್ರೆ ಎಲ್ಲಾ ಮನೆಗಳಿಗೂ ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸಿ ಬಡವರ ಬಾಳಿನ ಜ್ಯೋತಿಯಾಗಿ ಪ್ರಜ್ವಲಿಸಿದ್ರು ಕುದ್ರಿಗಿ ನಗರ ಬಸ್ತಿಕೇರಿ ಮಾಕೋಡು ಕೋಡಾಣಿ ಇನ್ನು ಹಲವಾರು ಗ್ರಾಮಗಳು ರಸ್ತೆ ಸಂಪರ್ಕವನ್ನೇ ಕಾಣದೆ ಸೇತುವೆ ಸಂಪರ್ಕವನ್ನೇ ಕಾಣದೆ ಡೋಲಾಯಮಾನ ಬದುಕು ಕಟ್ಟಿಕೊಂಡು ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡಿಸಲು ಸಾಧ್ಯವಾಗದೆ ಹಳ್ಳಿ ಜೀವನಕ್ಕೆ ಒಗ್ಗಿಕೊಂಡಿರುವ ಹಳ್ಳಿಗಳಿಗೆ ಬ್ರಿಡ್ಜ್ ರಸ್ತೆಗಳನ್ನು ನೀಡಿ ಅವರಿಗೂ ನಗರ ಸಂಪರ್ಕದ ವ್ಯವಸ್ಥೆಯನ್ನು ಕರುಣಿಸಿ ಕೊಡುವುದರ ಮೂಲಕ ಹಳ್ಳಿ ಕಾಡಿನ ಜನರ ಪಾಲಿನ ಕಣ್ಮಣಿ ಸನ್ಮಾನ್ಯ ವೈದ್ಯರಾದರು ಒಂದು ಶಿಕ್ಷಣ ಇನ್ನೊಂದು ಗುಡಿಸಲು ಮುಕ್ತ ಅಂದರೆ ಮನೆ ಇಲ್ಲದವರಿಗೆ ಮನೆ ಕೊಡುವಂಥದ್ದು ಆಗಲೇ ಈಗ 99% ಆಗಿದೆ ಮತ್ತು ಎಲ್ಲ ಮನೆಗೆ ಕರೆಂಟ್ ಕೊಡುವಂಥದ್ದು ಅದು ಹಾಗೆ 99% ಆಗಿದೀಗ ಅದರ ಜೊತೆಯಲ್ಲಿ ಗ್ಯಾಸ್ ಕನೆಕ್ಷನ್ ಇನ್ನೇ 5,000 ಜನಕ್ಕೆ ಗ್ಯಾಸ್ ಕನೆಕ್ಷನ್ ಕೊಟ್ಟರೆ ಇಡೀ ಕ್ಷೇತ್ರದ್ದು ಮುಗೀತದೆ ಅದರ ಜೊತೆಯಲ್ಲಿ 24 ಗಂಟೆ ಇಡೀ ಕ್ಷೇತ್ರಕ್ಕೆ ನೀರು ಸರಾವತಿ ನದಿಯಿಂದ ನೀರು ತಂದು ವಾಟರ್ ಸಪ್ಲೈಯನ್ನು ಫುಲ್ ಇಡೀ ಕ್ಷೇತ್ರಕ್ಕೆ ಮಾಡಬೇಕು ನಾವು ತೀರ್ಮಾನ ಮಾಡಿದ್ವಿ ಅದ್ರ ಬಗ್ಗೆ ನಡೀತಿದೆ ಅದ್ರ ಜೊತೆಯಲ್ಲಿ ರೋಡು ಬ್ರಿಡ್ಜು 50 ಬ್ರಿಡ್ಜ್ ಮಾಡಿದ್ದೇವೆ ಅದ್ರ ಮತ್ತು 50 ಬ್ರಿಡ್ಜ್ ಬೇಕು ನಮ್ಮದು ಗುಡ್ಡಗಾಡು ಪ್ರದೇಶ ಹಳ್ಳಿ ಫಾರೆಸ್ಟ್ 82% ಫಾರೆಸ್ಟ್ 18% ರೆವಿನ್ಯೂ ಇಲಾಖೆ ಜಾಗ ಹಾಗಾಗಿ ಸ್ವಲ್ಪ ಬಹಳ ಕಷ್ಟ ಗುಡ್ಡಗಾಡು ಪ್ರದೇಶ ಆದ್ದರಿಂದ ಅದು ಹಂತ ಹಂತವಾಗಿ ಮಾಡ್ತಾ ಇದ್ದೇವೆ ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ಹೊಸ ಬಸ್ಗಳ ಓಡಾಟ ಹೊಸ ಕಾಲೇಜುಗಳ ನಿರ್ಮಾಣ ಮೊರಾಜಿ ದೇಸಾಯಿ ಕಿತ್ತೂರು ಚೆನ್ನಮ್ಮ ಮಾದರಿಯ ಅಂಬೇಡ್ಕರ್ ವಸತಿ ಶಾಲೆಗಳನ್ನು ಕ್ಷೇತ್ರಕ್ಕೆ ತರುವ ಮೂಲಕ ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ನೆರವು ಹೊಸ ಬಸ್ ಸ್ಟ್ಯಾಂಡ್ ನಿರ್ಮಾಣ ಜನರಿಗೆ ಎಲ್ಲಾ ಕೆಲಸಗಳು ಒಂದೇ ಕಡೆ ಸಿಗುವ ವ್ಯವಸ್ಥೆಗಾಗಿ ಮಿನಿ ವಿಧಾನಸೌಧಗಳು ಕ್ಷೇತ್ರದಲ್ಲಿನ ಸುಂದರ ಪರಿಸರಗಳನ್ನು ಬಳಸಿಕೊಂಡು ಪ್ರವಾಸಿ ತಾಣಗಳ ನಿರ್ಮಾಣ ಅದಕ್ಕಾಗಿಯೇ ಪ್ರತ್ಯೇಕ ಸಂಚಾರ ಮಾರ್ಗಗಳ ವ್ಯವಸ್ಥೆ ಪ್ರಮುಖ ಸ್ಥಳಗಳಿಗೆ ಉನ್ನತ ದರ್ಜೆಯ ರಸ್ತೆ ಮತ್ತು ಬೀದಿ ದೀಪಗಳನ್ನು ಜೋಡಿಸುವ ಮೂಲಕ ಪ್ರವಾಸಿಗರಿಗೆ ಆಕರ್ಷಣೆಯನ್ನ ಮಾಡಿರುವುದು ಆಸ್ಪತ್ರೆಗಳ ನವೀಕರಣ ಆಂಬ್ಯುಲೆನ್ಸ್ ವ್ಯವಸ್ಥೆ ಡಯಾಲಿಸಿಸ್ ಘಟಕ ಸ್ಥಾಪನೆ ನಾವು ಶಾಸಕರಿರುವಾಗ ಡಯಾಲಿಸಿಸ್ ಘಟಕವನ್ನು ಸ್ಥಾಪನೆ ಮಾಡಿದ್ವಿ ಹೊನ್ನಾವರ ಬಟ್ಕಳ ಇಡೀ ರಾಜ್ಯದಲ್ಲೇ ನಮ್ಮ ಸರ್ಕಾರ ಮಾಡಿತ್ತು ಎಷ್ಟು ಜನ ಪೇಷಂಟ್ ಇದ್ದಾರೋ ಅಷ್ಟು ಜನಕ್ಕೆ ಅನುಕೂಲ ಆಗುವ ಹಾಗೆ ನಾವು ಮಿಷನನ್ನು ಇಟ್ಟು ಡಯಾಲಿಸಿಸ್ ಸೆಂಟರ್ ಏಜೆನ್ಸಿ ಥ್ರೂ ರನ್ ಮಾಡ್ತಾಯಿದ್ವಿ ಈಗ ಈ ಕಡೆ ಏಜೆನ್ಸಿಯವರು ಸ್ಯಾಲ್ರಿ ಏಜೆನ್ಸಿಯವರಿಗೆ ಸರ್ಕಾರ ಸ್ಯಾಲ್ರಿ ಕೊಟ್ಟಿಲ್ಲ
ಏಜೆನ್ಸಿಯವರು ಅವ್ರಿಗೆ ಸ್ಯಾಲ್ರಿ ಕೊಡಲಿಲ್ಲ, ಹಾಗಾಗಿ ಬಂದ್ ಆಗ್ತದೆ ಅನ್ನೋದು ನಮ್ಮ ಗಮನಕ್ಕೆ ಬಂತು. ನಾವು ಇಮಿಡಿಯೇಟ್ ಅದನ್ನು ಸರಿ ಮಾಡಬೇಕು ಅನ್ನೋದು ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗ ಗೊಂದಲದಲ್ಲಿ ಇದೆ, ಸರ್ಕಾರ ಕೊಡ್ತದೋ ಇಲ್ಲ ಅನ್ನೋದು. ಇಲ್ಲ ಅಂದರೆ ನೇರವಾಗಿ ಹೇಳಿದರೆ ನಾವು ಇಮಿಡಿಯೇಟ್ ನಾನೇ ಸ್ವಂತ ಹಣದಲ್ಲಿ ಆ ಡಯಾಲಿಸಿಸ್ ಘಟಕವನ್ನು ಚಾಲನೆ ಮಾಡಲಿಕ್ಕೆ ರೆಡಿ ಇದ್ದೀನಿ. ದಯವಿಟ್ಟು ಇದು ಇದನ್ನು ಇಮಿಡಿಯೇಟಾಗಿ ಒಂದೇ ಸರ್ಕಾರ ಮಾಡಬೇಕು, ಇಲ್ಲ ಮಾಡೋದಿಲ್ಲ ಅಂತ ಹೇಳಬೇಕು. ಎರಡರಲ್ಲಿ ಒಂದು ಇಮಿಡಿಯೇಟಾಗಿ ಮಾಡಿದರೆ ನಾನು ಇಮಿಡಿಯೇಟ್ ನಮ್ಮ ಕ್ಷೇತ್ರದ ಜನಕ್ಕೆ ಅನುಕೂಲ ಆಗುವಾಗಿ ಮಾಡಿಕೊಡ್ಬೇಕು ಅನ್ನೋದು ನಾನು ತೀರ್ಮಾನ ಮಾಡಿದೆ. ಕೃಷಿ ಮಾಡುವ ಬಡ ರೈತರಿಗಾಗಿ 300ಕ್ಕೂ ಅಧಿಕ ಗಂಗಾ ಕಲ್ಯಾಣ ಯೋಜನೆ, ನೀರು ಸಂಗ್ರಹಕ್ಕಾಗಿ ಬಂದರುಗಳ ನಿರ್ಮಾಣ, ಚೆಕ್ ಡ್ಯಾಂಗಳ ನಿರ್ಮಾಣ, ಕೃಷಿ ಜಮೀನು ರಕ್ಷಣೆಗಾಗಿ ತಡೆಗೋಡೆಗಳ ನಿರ್ಮಾಣ, ಪಶುಭಾಗ್ಯ ಯೋಜನೆಗಳನ್ನು ನೀಡೋ ಮೂಲಕ, ಹೈನುಗಾರಿಕೆಗೆ ಪ್ರೋತ್ಸಾಹ ನೀಡೋ ಮೂಲಕ ರೈತರ ಬದುಕನ್ನ ಬಲಗೊಳಿಸಲು ನೆರವು. ಇವಾಗ 5-5 ನಿಮಿಷಕ್ಕೆ ಒಂದೊಂದು ಬಸ್ ಭಟ್ಕಲ್ ಟು ಹೊನ್ನಾವರ, ಹೊನ್ನಾವರ ಟು ಭಟ್ಕಲ್, ಗೇರ್ಸಪ್ಪ ಟು ಹೊನ್ನಾವರ, ಹೊನ್ನಾವರ ಟು ಗೇರ್ಸಪ್ಪ, ಈ ರೀತಿಯಲ್ಲಿ ಬಸ್ ಹೋಗ್ತಾ ಇತ್ತು. ಈಗ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಇದು ಈಗಿನ ಸರ್ಕಾರಕ್ಕಾಗಲಿ ಅಥವಾ ಶಾಸಕರಿಗಾಗಲಿ ಇದು ನೋಡ್ತಾ ಇಲ್ಲ ಅನ್ನಿಸ್ತದೆ. ಇಮಿಡಿಯೇಟ್ ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಶಿಕ್ಷಣಕ್ಕೆ ಯಾವುದೇ ರೀತಿಯಿಂದ ತೊಂದರೆ ಆಗಲಿಕ್ಕಿಲ್ಲ, ನನ್ನ ಗಮನಕ್ಕೆ ಬಂದಿದೆ. ಮುಂದಿನ ದಿನದಲ್ಲಿ ಅದರ ಬಗ್ಗೆ ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಮೀನುಗಾರರಿಗೆ ಬೋಟ್ ಬಲೆ, ಮೀನು ವ್ಯಾಪಾರ ಸಾಮಗ್ರಿ, ಮೀನು ಮಾರುಕಟ್ಟೆಗಳ ನಿರ್ಮಾಣ, ಅಂಗವಿಕಲರಿಗಾಗಿ ದಾಖಲೆ ಪ್ರಮಾಣದಲ್ಲಿ ತ್ರಿಚಕ್ರ ವಾಹನಗಳನ್ನು ನೀಡಿರುವುದು, ಯುವಕರ ಉದ್ಯೋಗಕ್ಕೆ ದ್ವಿಚಕ್ರ, ತ್ರಿಚಕ್ರ ಮತ್ತು 4-ಚಕ್ರ ವಾಹನಗಳನ್ನು ನೀಡುವಲ್ಲಿ ಸಹಕಾರ, ಕ್ರೀಡಾಪಟುಗಳಿಗೆ ಮ್ಯಾಟ್ ಕ್ರೀಡಾ ಪರಿಕರ, ಸಮವಸ್ತ್ರ ವ್ಯವಸ್ಥೆ, ಕ್ರೀಡಾಕೂಟಗಳಿಗೆ ಧನ ಸಹಾಯ, ಹೀಗೆ ಲೆಕ್ಕವಿಲ್ಲದಷ್ಟು ನೆರವು ನೀಡೋದ್ರ ಮೂಲಕ ಶಾಸಕ ಇರುವುದೇ ಜನಸೇವೆಗೆ ಎನ್ನುವುದನ್ನು ನಿರೂಪಿಸಿ ಕೊಡೋದ್ರೊಂದಿಗೆ ಜನರೇ ನನ್ನನ್ನು ಶಾಸಕನನ್ನಾಗಿ ಮಾಡಿದ್ದು, ಶಾಸಕನಾದ ನನಗೆ ಬರುವ ಪೂರ್ತಿ ವೇತನವನ್ನು ಸುಮಾರು 24 ಲಕ್ಷಕ್ಕೂ ಅಧಿಕ ಕ್ಷೇತ್ರದ ಶಾಲೆ ಮತ್ತು ದೇವಾಲಯಗಳಿಗೆ ನೀಡುವುದಾಗಿ ಘೋಷಿಸಿಕೊಂಡ ರಾಜ್ಯ ಕಂಡ ಏಕೈಕ ಶಾಸಕರೆನ್ನುವ ಕೀರ್ತಿಗೆ ಪಾತ್ರರಾದವರು ಸನ್ಮಾನ್ಯ ವೈದ್ಯರು. ಅದನ್ನು ತಂದು ಹೆಚ್ಚು ಕಡಿಮೆ 3 ವರ್ಷದ್ದು 20 ಲಕ್ಷ ಆಗ್ಬೋದು, ಹೆಚ್ಚು ಕಡಿಮೆ 20 ಲಕ್ಷ ಮೇಲಾಗ್ತದೆ. ಆ ಹಣವನ್ನು ತಂದು ಕೊರೋನಾ ಸಲುವಾಗಿ ಬಡವರಿಗೆ, ವಿದ್ಯಾರ್ಥಿಗಳಿಗೆ, ಸಾಮಾನ್ಯ ಜನಕ್ಕೆ ಅದನ್ನು ಮುಡಿಸುವಂತಹ ಕೆಲಸವನ್ನ ನಾನು ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇನೆ. ನನ್ನ ಅಧಿಕಾರ ಅವಧಿಯಲ್ಲಿ ಬಂದಂತಹ ಹಣವನ್ನು ನಾನು ಮಠಕ್ಕೆ, ದೇವಸ್ಥಾನಕ್ಕೆ, ಬಡ ವಿದ್ಯಾರ್ಥಿಗಳಿಗೆ, ಸ್ಕೂಲ್ಗಳಿಗೆ ಕೊಟ್ಟಿದ್ದೇನೆ. ಈಗೂ ಹಾಗೆ ನನ್ನ ಪೆನ್ಷನ್ ಏನು ಬರ್ತದೆ ಈಗ ಅದು ಹಾಗೆ ಮುಂದಿನ ದಿನದಲ್ಲೂ ಅದನ್ನ ಸಾಮಾನ್ಯ ಜನಕ್ಕೆ, ಬಡವರಿಗೆ ಮೀಸಲಾಗಿ ಇಡಬೇಕು ಅಂತೇಳಿ ನಾನು ತೀರ್ಮಾನವನ್ನು ಮಾಡಿದ್ದೇನೆ.